ಈಗ ಇದು ವಿದ್ಯುತ್ ದರ ಒಂದನೇದಾಗಿ ಇದನ್ನ ನಮ್ಮ ಸರ್ಕಾರ ಹೆಚ್ಚಿಗೆ ಮಾಡಿದಂತಲ್ಲ, ಕೆ ಇ ಆರ್ ಸಿ ಏನಿದೆ ಅದೊಂದು ಸ್ವಾಯತ್ತೆ ಹೊಂದಿದಂಥ ಸಂಸ್ಥೆ ಕೆ ಇ ಆರ್ ಸಿ. ಈ ಒಂದು ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡಿರುವಂಥದ್ದು ಅದು ವಿಶೇಷವಾಗಿ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ಮಾಡಿರುವಂಥದ್ದು. ಹೀಗಾಗಿ ಈ ಬೆಲೆ ಏರಿಕೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ. ಅದಾಗಿಯೂ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ಕಷ್ಟ ಇದೆ, ನಾವು ಅದನ್ನು ಹಿಂಪಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅದಾಗಲೂ ಕೂಡ ನಾನು ಮುಖ್ಯಮಂತ್ರಿ ಜೊತೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಒಟ್ಟಾರೆ ಹೇಳ್ತೀನಿ ಕೇಳಿ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೋತೀನಿ, ಎಲ್ಲ ಕೈಗಾರಿಕೆಗಳಿಗೆ ಮತ್ತಿತರಿಗೆ ದಯವಿಟ್ಟು ಸಹಕಾರ ಮಾಡಿರಿ. ಇದು ವಿದ್ಯುತ್ತರ ಕೆ ಇ ಆರ್ ಸಿಯಿಂದ ಆಗಾಗಾಗ ನಿಶ್ಚಿತವಾಗಿದ್ದು ಆಗುವಂತ ಬರುವಂಥದ್ದೇ ಇದು ರುಟೀನ್ ಪ್ರೊಸೀಜರ್. ಇದು ನಾವು ಸರ್ಕಾರ ಮಾಡಬೇಕಾಗಿದ್ದಂತಲ್ಲ, ಕೆ ಆರ್ ಸಿ ಅವ್ರು ಮಾಡ್ತಾರೆ, ಇವತ್ತು ಮಾಡಿದ್ದಾರೆ ಮತ್ತು ಮುಂದೆನೂ ಮಾಡ್ತಾರೆ ಅವರು. ಈಗ ಸಂದರ್ಭ ಕಾಲಕ್ಕೆ ಮಾಡ್ಕೊತ ಹೋಗ್ತಾರೆ. ಹೀಗಾಗಿ ಅವ್ರು ವಿನಂತಿ ಮಾಡ್ಕೋತೀನಿ, ಸಹಕಾರ ಮಾಡಿರಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಏನು ಸಾಧ್ಯವಾದಷ್ಟು ಇದರಿಂದ ಪರಿಹಾರ ಸಿಗಬೇಕು ಆ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಅವ್ರ ಜೊತೆ ಮೀಟಿಂಗ್ ಅದು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಪವರ್ ಮಿನಿಸ್ಟರ್ ಇದ್ದಾರೆ, ಕೈಗಾರಿಕೆಗೆ ಸಂಬಂಧಿತಲ್ಲ, ಪವರ್ ಮಿನಿಸ್ಟರ್ ಇದ್ದಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ನಾನು ಕೂಡ ಅವ್ರ ಜೊತೆ ಗಮನ ತರ್ತೀನಿ. ಕೆ ಜೆ ಜಾರ್ಜ್ ಅವರು ಇಂಧನ ಸಚಿವರು ಇದ್ದಾರೆ, ಅವ್ರಿಗೂ ಕೂಡ ಮಾತಾಡ್ತೀವಿ ಮತ್ತು ಸಿ ಎಂ ಜೊತೆ ಮಾತಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.